ಸಿಡಿ ಕೇಸ್ನಲ್ಲಿ ಇಬ್ಬರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿದೆ. ನರೇಶ್ ಕೂಡ ಮತ್ತು ಶ್ರವಣ್ಗೆ ನಿರೀಕ್ಷಣಾ ಜಾಮೀನು ಈಗ ಮಂಜೂರಾಗಿದೆ. ಬೆಂಗಳೂರಿನ 91ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರೋದು. ಸಿಡಿ ಕೇಸ್ನಲ್ಲಿ ಇಬ್ಬರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಸೊ ನರೇಶ್ ಗೌಡ ಮತ್ತು ಶ್ರವಣ್ಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಲಾಗಿದೆ. ಬೆಂಗಳೂರಿನ 91ನೇ ಸಿಸಿಎಚ್ ಕೋರ್ಟ್ನಿಂದ ಈ ಜಾಮೀನು ಮಂಜೂರಾಗಿರೋದು. ಸೊ ಜಾಮೀನು ಈಗ ಮಂಜೂರಾಗಿದೆ ನರೇಶ್ ಗೌಡ ಮತ್ತು ಶ್ರವಣ್ಗೆ. ಬೆಂಗಳೂರಿನ 91ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರೋದು. ಸಿಡಿ ಕೇಸ್ನಲ್ಲಿ ಇಬ್ಬರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಓಕೆ, ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಬಟ್ ಇಲ್ಲಿಯವರೆಗೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ. ಬಟ್ ಇವತ್ತು 91ನೇ ಸಿಸಿಎಚ್ ಕೋರ್ಟ್ ಜಾಮೀನನ್ನು ನೀಡಿದೆ. ಸಿಡಿ ಕೇಸ್ನಲ್ಲಿ ಇಬ್ಬರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿರೋದು. ನನ್ನ ಸಹೋದರಿ ಮುರಳೀಧರ್ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನಿದೆ ಅಪ್ಡೇಟ್ಸ್ ಮುರಳಿ? ಖಂಡಿತ ಹೋಗಿ ವರುಣ, ಏನಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಅಂದ್ರೆ ನನ್ನನ್ನ ಹೆದರಿಸಿ ಹಣವನ್ನು ವಸೂಲಿ ಮಾಡೋದಕ್ಕೆ ಬ್ಲಾಕ್ ಮೇಲ್ ಆಗಿ ಒಂದಷ್ಟು ಜನ ಪ್ರಯತ್ನವನ್ನು ಪಡ್ತಾ ಇದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಆರೋಪಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಆರೋಪಿಗಳಾದಂತ ನರೇಶ್ ಗೌಡ ಮತ್ತು ಶ್ರವಣ್ ಏನಿದ್ರು ಅವರಿಬ್ಬರು ಕೂಡ ನಿರೀಕ್ಷಣಾ ಜಾಮೀನನ್ನ ಮೊರೆ ಹೋಗಿದ್ರು ಕೆಳಹಂತದ ನ್ಯಾಯಾಲಯಕ್ಕೆ. ಇವತ್ತು ಅರ್ಜಿ ವಿಚಾರಣೆ ಮಾಡಿದಂತ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಅಂದ್ರೆ ಇಬ್ಬರಿಗೂ ಕೂಡ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ಜೊತೆಗೆ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ, ಅಂದ್ರೆ ತನಿಖಾಧಿಕಾರಿ ಯಾರಿದ್ದಾರೆ ತನಿಖಾಧಿಕಾರಿ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಹಾಜರಾಗಬೇಕು, ಜೊತೆಗೆ ತನಿಖೆಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನೊಂದು 2-3 ದಿನದೊಳಗಡೆ ಅವರು ವಿಚಾರಣೆಗೆ ಹಾಜರಾಗಬೇಕಂತ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಅರುಣ್, ಓಕೆ, ಷರತ್ತುಬದ್ಧವಾಗಿ ಏನಾದರೂ ಹೇಳಿದಾರಾ ಯಾರಿಗಾದ್ರೂ ಸೆಕ್ಯೂರ್ ಆಗಿ ಇದನ್ನು ಮಾಡಕ್ಕೆ? ಅರುಣ್, ಈಗಷ್ಟೇ ಅದು ಆದೇಶ ಆಗಿರುವಂತದ್ದು. ಆದೇಶ ಆಗಿರೋ ಹಿನ್ನೆಲೆಯಲ್ಲಿ ಯಾವ ಷರತ್ತುಗಳನ್ನ ವಿಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅಂದ್ರೆ ಪ್ರಮುಖವಾಗಿ ತನಿಖಾಧಿಕಾರಿಗಳು, ಅಂದ್ರೆ ಇಂಥ ಪ್ರಕರಣಗಳಲ್ಲಿ ಬ್ಲಾಕ್ ಮೇಲ್ ಪ್ರಕರಣ ಏನಿರುತ್ತೆ, ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಇರ್ತಾರೆ. ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಸಕಾರಾತ್ಮಕವಾಗಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಹೇಳಿ ಎಂದು ಷರತ್ತನ್ನು ವಿಧಿಸಿರುವಂತದ್ದು. ಜೊತೆಗೆ ಅಂದ್ರೆ ಯಾವ ರೀತಿಯ ಶ್ಯೂರಿಟಿಗಳನ್ನ ಕೊಡಬೇಕು ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಯಾವ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಬಹುಶಃ ಇನ್ನೊಂದು 10-15 ನಿಮಿಷಕ್ಕೆ ಅದಕ್ಕೆ ಸ್ಪಷ್ಟತೆಗಳು ಸಿಗ್ತವೆ. ಸದ್ಯಕ್ಕೆ ಈಗ ವಿಚಾರಣಾ ದಿನ ಏನು ಆರೋಪಿಗಳೇನಿದ್ದಾರೆ ಇವರು ಆರೋಪಿಗಳ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣಾ ತನಿಖಾಧಿಕಾರಿ ಇದ್ದಾರೆ, ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.